ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿಯವರಿದ್ದಾರೆ. ವೀಕ್ಷಕರೇ, ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರೊಂದಿಗೆ ಮಾತನಾಡಿ ಅಂತ ಹೇಳ್ತಾ ಬನ್ನಿ. 2019 ಕಟಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ. ಶ್ರೀ ಗುರುಭ್ಯ ನಮಃ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2019 ಕಟಕ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಕಟಕ ರಾಶಿಯವರಿಗೆ ತುಂಬ ಉತ್ತಮವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಮೂಲತಃ ನಾವು ವರ್ಷ ಭವಿಷ್ಯನ ನಿರ್ಧಾರ ಮಾಡಬೇಕಾದ್ರೆ 4 ಗ್ರಹಗಳನ್ನು ಗಣನೆಗೆ ತಗೋತೀವಿ. ಒಂದು ಗುರುವಿನಿಂದ, ಇನ್ನೊಂದು ಶನಿಶ್ಚರನಿಂದ, ರಾಹು ಮತ್ತು ಕೇತುಗಳಿಂದ. ಇದರ ಜೊತೆಗೆ ಬೇರೆ 4 ಗ್ರಹಗಳು ಕೂಡ ನಾವು 5 ಗ್ರಹಗಳು ಆ ಗ್ರಹಗಳು ಕೂಡ ನಾವು ಸಮೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಗುರುವಿನಿಂದ ಯಾವ ರೀತಿ ಇಡೀ ವರ್ಷ ನಾವು ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಗುರುವಿನಿಂದ ಅಂದರೆ ಜನವರಿಯಿಂದ ಮಾರ್ಚ್ 30ರವರೆಗೂ ಕಟಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರುಸ್ಥಿತನಾಗಿದ್ದಾನೆ. ಅದಾದ ನಂತರ ಗುರು ಅತಿಚಾರದ ನಡಿಗೆ ಮಾಡ್ತಾನೆ. ಮಾರ್ಚ್ 30ಕ್ಕೆ ಧನುಸು ರಾಶಿಗೆ ಬರ್ತಾನೆ. ಧನುಸು ರಾಶಿಯಿಂದ ಏಪ್ರಿಲ್ 11ನೇ ತಾರೀಕಿಗೆ ವಕ್ರತ್ವದ ನಡಿಗೆ ನಡೆಯುತ್ತೆ. ಏಪ್ರಿಲಿಂದ ಮುಂದೆ ಆಗಸ್ಟ್ 11ನೇ ತಾರೀಕಿನವರೆಗೂ ಇದರಿಂದ ಯಾವ ರೀತಿಯ ಫಲ ಬರುತ್ತೆ, ಅದಾದ ನಂತರ ನೇರ ನಡಿಗೆ ನಡೀತಾನೆ, ಇದರಿಂದ ಯಾವ ರೀತಿಯ ಫಲಾಫಲಗಳನ್ನು ನಾವು ಗುರುವಿನಿಂದ ನಿರೀಕ್ಷಣೆ ಮಾಡುವಂತ ನೋಡೋಣ. ಪಂಚಮದಲ್ಲಿದ್ದಾಗ ನಿಮಗೆ ಸಂಪೂರ್ಣ ಗುರುಬಲ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇರ್ಬೋದು, ವಿದ್ಯೆಯಲ್ಲಿ ತುಂಬ ಉತ್ತಮ ಮಟ್ಟದ ಜ್ಞಾನಾರ್ಜನೆ ಮಾಡುವ ಅವಕಾಶಗಳಿರುತ್ತೆ, ಮತ್ತು ಪರೀಕ್ಷೆಯಲ್ಲಿ ತುಂಬ ಉತ್ತಮವಾದ ಪರ್ಫಾರ್ಮೆನ್ಸ್ ಕೂಡ ಅವರಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಗುರು ಏನು ಮಾಡ್ತಾನೆ, ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾಗ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲನೂ ಕೂಡ ಈಡೇರುತ್ತೆ, ಮತ್ತು ಯಾವುದೇ ಥರದ ಹಣಕಾಸಿನ ಮುಗ್ಗಟ್ಟಾಗಲಿ, ಯಾವುದೇ ಥರ ಸಾಲಬಾಧೆಗಳು ಇದ್ದರೂ ಕೂಡ ಅದನ್ನು ತೀರಿಸುವಂಥ ಒಂದು ಶಕ್ತಿ ಮನೋಬಲ ನಿಮಗೆ ಗುರುವಿನಿಂದ ಇಲ್ಲಿ ಪ್ರಾಪ್ತಿಯಾಗುತ್ತೆ. ಮತ್ತು ನಾನಾ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ನೀವು ಲಾಭವನ್ನು ಇಲ್ಲಿ ಸಂಪೂರ್ಣವಾಗಿ ಗುರುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಎಲ್ಲಿವರೆಗೆ ಅಂದರೆ ಮಾರ್ಚ್ 30ರವರೆಗೂ ಈ ರೀತಿಯ ಫಲಗಳನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಅದಾದ ನಂತರ ಏನಾಗುತ್ತೆ ಅಂತಂದರೆ, ಗುರು ಸ್ವಲ್ಪ ಅತಿಚಾರದ ನಡಿಗೆ ನಡೀತಾನೆ. ಆವಾಗ ಸ್ವಲ್ಪ ಏನಾಗುತ್ತೆ, ಪಂಚಮದಿಂದ ಷಷ್ಠ ಸ್ಥಾನಕ್ಕೆ ಬರ್ತಾನೆ, ಅಂದರೆ 6ನೇ ಸ್ಥಾನ. 6ನೇ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಗುರುವಿನ ಬಲ ಕ್ಷೀಣಿಸುತ್ತೆ. ಅಂದರೆ ಸ್ವಲ್ಪ ಅಲ್ಲಿ 6ನೇ ಸ್ಥಾನಕ್ಕೆ ಬಂದಾಗ ಗುರುವಿನ ಬಲ ಅಷ್ಟೊಂದು ಸರಿಯಾಗಿಲ್ಲ, ತಕ್ಕ ನಿಮಗೆ ಮಿಶ್ರ ಫಲವನ್ನು ಇಲ್ಲಿ ಕೊಡ್ತಾನೆ. ಜೊತೆಗೆ ಏಪ್ರಿಲ್ 11ನೇ ತಾರೀಕಿಗೆ ವಕ್ರತ್ವದ ನಡಿಗೆ ನಡೆದಾಗ ಸ್ವಲ್ಪ ಈ ಕಟಕ ರಾಶಿಯವರಿಗೆ ಗುರುವಿಂದ ಅಷ್ಟೊಂದು ಶುಭ ಫಲ ದೊರಕೋದಿಲ್ಲ. ಏನಾಗುತ್ತೆ, ವಕ್ರತ್ವದ ನಡಿಗೆ ನಡೆಗಾದ ಸ್ವಲ್ಪ ಇಲ್ಲಿ ತದ್ವಿರುದ್ಧವಾದ ಫಲಗಳನ್ನು ನಾವು ಗುರುವಿನಿಂದ ನಿರೀಕ್ಷಣೆ ಮಾಡಬಹುದು. ಗುರು ಕಟಕ ರಾಶಿಯವರಿಗೆ 6 ಮತ್ತು 9ನೇ ಅಧಿಪತಿ ಆಗ್ತಾನೆ. ಸೊ 6ನೇ ಅಧಿಪತಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಶತ್ರುಗಳಿಂದ ಕಾಟಗಳು, ಕಿರಿಕಿರಿಗಳು, ನೀವು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳಲ್ಲಿ ಅಂದರೆ ನಿಮ್ಮ ಯಾವುದೋ ನಿಮ್ಮ ಆಸೆ ಆಕಾಂಕ್ಷೆಗಳಿರುತ್ತೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ತಡೆ ಉಂಟಾಗುತ್ತೆ. ಯಾರ್ಯಾರ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭದ ಮಟ್ಟ ಗಣನೀಯವಾಗಿ ಇಳಿತಾ ಹೋಗುತ್ತೆ, ಅವ್ರಿಗೆ ಯಾರು ಗೌರ್ಮೆಂಟು ಮತ್ತು ಪ್ರೈವೇಟ್ ಜಾಬಲ್ಲಿ ಇರ್ತಾರೆ, ಮತ್ತು ಸರ್ಕಾರ ಸಂಬಂಧಿತ ಯಾವುದೇ ಥರ ಕೆಲಸ ಕಾರ್ಯಗಳಿದ್ದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಉಂಟಾಗುವ ಸಾಧ್ಯತೆಗಳು ಇಲ್ಲಿ ನಾವು ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಯಾರು ಮನೆ ಕಟ್ಟುವ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಆಲ್ರೆಡಿ ಕಟ್ತಿರ್ತಾರೆ, ಅದರಲ್ಲಿ ಅವ್ರಿಗೆ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಅಂದರೆ ಬ್ಯಾಂಕಿಂದ ಸ್ವಲ್ಪ ಫಂಡ್ಸ್ ಬರೋದು ಡಿಲೇ ಆಗುವುದು ನಿಲ್ಲೋದಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಏರಿಳಿತ ಆಗುತ್ತೆ. ಯಾಕಂದರೆ ವಕ್ರತ್ವದ ನಡಿಗೆ ನಡೆದಾಗ ಗುರು ಒಂದ್ಸರಿ ಶುಭ ಮತ್ತು ಅಶುಭ ಫಲವನ್ನು ನಾವು ಗುರುವಿನಿಂದ ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಇದು ನಿಮಗೆ ಆಗಸ್ಟ್ 11ನೇ ತಾರೀಕಿನವರೆಗೂ ಆಗುತ್ತೆ, ಅಂದರೆ ಏಪ್ರಿಲ್ 11ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕಿನವರೆಗೂ. ಸ್ವಲ್ಪ ಪಿತ್ರಾರ್ಜಿತ ಇಲ್ಲ ಆಸ್ತಿ ಭೂಮಿ ಸಂಬಂಧಿತ ವಾದ ವಿವಾದಗಳು ಕಲಹಗಳು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಣನೀಯವಾಗಿ ಏರಿಳಿತಗಳನ್ನು ನೋಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕುಗ್ಗುತ್ತೆ, ಹೊಟ್ಟೆ ಸಂಬಂಧಿತ ರೋಗಗಳು ಉಲ್ಬಣವಾಗುವ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಜೊತೆಗೆ ಮತ್ತೆ ಕಿಡ್ನಿ ಸ್ಟೋನ್ಸು, ಸಕ್ಕರೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು, ಲಾಂಗ್ ಟೈಮ್ ಬೇಸಿಸಲ್ಲಿ ಏರಿಳಿತಗಳಾಗುವ ಸಾಧ್ಯತೆ ಇದ್ದರೆ ಉಲ್ಬಣಗಳಾಗುವ ಸಾಧ್ಯತೆಗಳು ನಾವು ಗುರುವಿನಿಂದ ಈ ಆಗಸ್ಟ್ ಬರುವಂಥ ಆಗಸ್ಟಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಇದಾದ ಮೇಲೆ ಗುರುವಿನ ನಡಿಗೆ ಮತ್ತೆ ನೇರವಾಗಿರುತ್ತೆ. ಅದಾದ ನಂತರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಂದರೆ ಆಗಸ್ಟ್ನಿಂದ ನಿಮಗೆ ನವೆಂಬರ್ 5ನೇ ತಾರೀಕಿನವರೆಗೂ ಸಂಪೂರ್ಣವಾದ ಗುರುಬಲ ಇರುತ್ತೆ. ಸೊ ಈ ಹಂತದಲ್ಲಿ
ಎಲ್ಲ ನಿಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ಯಾವುದೇ ಕೆಲಸ ಕಾರ್ಯಗಳೇ ಮಾಡಿದ್ರೆ, ನಿಮ್ಮನೇಲಿ ಶುಭ ಕಾರ್ಯಗಳಾಗ್ಬೋದು, ಮದುವೆ ಕಾರ್ಯಗಳಾಗ್ಬೋದು, ಸಂತಾನದ ಯಾರಿಗೆ ಕೊಡುತ್ತೆ, ಸಂತಾನ ಭಾಗ್ಯ ಆಗೋದು, ಇದೆಲ್ಲ ಸಂಪೂರ್ಣವಾದ ಗುರುವಿನಿಂದ ಆದ ಎಲ್ಲ ಕೆಲಸಗಳು, ಹೊಸ ಕೆಲಸ ಕಾರ್ಯಗಳು, ಟೆಂಡರ್ಸ್ಗಳು, ಮದುವೆಯ ಯೋಜನೆ ಪ್ಲಾನ್ ಇದ್ದರೆ ಮದುವೆ ಮಾಡುವಂಥ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ, ಮತ್ತು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಾಣುತ್ತೆ, ಮತ್ತು ವಿದೇಶಕ್ಕೆ ಹೋಗುವಂಥ ಅವಕಾಶ ಕೂಡ ಗುರು ಈ ವರ್ಷ ಕೊಡ್ತಾನೆ ನಿಮಗೆ. ಅದರಲ್ಲಿ ಮತ್ತು ನಿಮಗೆ ಯಾವುದೇ ಥರದ ಆಶಾ ಆಕಾಂಕ್ಷೆ, ಹೆಚ್ಚಿನ ವಿದ್ಯಾಭ್ಯಾಸ ಅಂದರೆ ಈಗ ಫಾರಿನ್ ಹೋಗಿ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಅವಕಾಶ ನೀವು ನಿರೀಕ್ಷಣೆ ಮಾಡ್ತಿದ್ರೆ, ಆ ಅವಕಾಶನ ಕೂಡ ಗುರು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಕಲ್ಪಿಸಿಕೊಡ್ತಾನೆ. ಸೊ ಹಾಗಾಗಿ ಗುರುವಿನ ಸ್ಥಿತಿ ಚೆನ್ನಾಗಿದೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಮಿಶ್ರ ಫಲವನ್ನು ನಾವು ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು. ಇದಾದ ಮೇಲೆ ನೀವು ನವೆಂಬರ್ 5ನೇ ತಾರೀಕಿನಿಂದ ಡಿಸೆಂಬರ್ವರೆಗೆ ಏನಾಗುತ್ತೆ, ಗುರು ನಿಮಗೆ ಸಂಪೂರ್ಣವಾಗಿ ಸ್ಥಾನ ಪರಿವರ್ತನೆ ಆಗುತ್ತೆ. ಆವಾಗ ಏನಾಗುತ್ತೆ, ಗುರು ಪಂಚಮದಿಂದ ಷಷ್ಠಕ್ಕೆ ಹೋಗ್ತಾನೆ. ಆವಾಗ ಏನಾಗುತ್ತೆ, ನಿಮ್ಮ ಕಟಕ ರಾಶಿ ಕಟಕ ಲಗ್ನದವರು ಗುರುಬಲವನ್ನು ಕಳ್ಕೊತಾರೆ. ಸೊ ಹಾಗಾಗಿ ಆ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ. ಏನಾದರೂ ಶುಭ ಕಾರ್ಯಗಳಿದ್ದರೆ ನೀವು ನವೆಂಬರ್ 5ನೇ ತಾರೀಕಿನಿಂದ ಮುಂಚೆನೇ ಮಾಡ್ಕೊಳ್ಳೋದು ಸೂಕ್ತ. ಮಧ್ಯೆ ನೀವು ಏಪ್ರಿಲ್ 11ರಿಂದ ಆಗಸ್ಟ್ 11ರವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರ ಆಗಲಿ, ನಿಮ್ಮ ಯಾವುದೇ ಹಣಕಾಸಿನ ಸ್ಥಿತಿ ಇರ್ಬೋದು, ನಿಮ್ಮ ಜಾಬಲ್ಲಿ ಇರ್ಬೋದು, ಇದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಯಾವುದೇ ಥರದ ಕೇರ್ಲೆಸ್ ಮಾಡದೇ ನೀವು ವ್ಯವಹಾರ ಮಾಡಿದ್ರೆ ತುಂಬ ಉತ್ತಮವಾದ ಫಲವನ್ನು ನಾವು ಗುರುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಶನೇಶ್ವರನ ಸ್ಥಿತಿ ಷಷ್ಠದಲ್ಲಿದೆ. ಷಷ್ಠದಲ್ಲಿ ಶನೇಶ್ವರ ನೋಡಿ 6ನೇ ಸ್ಥಾನದಲ್ಲಿ ಗೋಚಾರದಲ್ಲಿ ತುಂಬ ಉತ್ತಮ ಫಲ ಕೊಡ್ತಾನೆ ಇಡೀ ವರ್ಷ. ಆದರೆ ಶನೇಶ್ವರನು ಕೂಡ ಏನಾಗ್ತಾನೆ ಅಂದರೆ ಜನವರಿಯಿಂದ ಏಪ್ರಿಲ್ 30ನೇ ತಾರೀಕಿನವರೆಗೂ ಏನಾಗುತ್ತೆ, ನೇರ ನಡಿಗೆ ಇರುತ್ತೆ. ಆವಾಗ ಅದಾದಮೇಲೆ ಏಪ್ರಿಲ್ 30ನೇ ತಾರೀಕಿನಿಂದ ಮತ್ತು ಸೆಪ್ಟೆಂಬರ್ 18ರವರೆಗೂ ವಕ್ರಿಯ ನಡಿಗೆ ನಡೀತಾನೆ. ಇದರಲ್ಲಿ ಸ್ವಲ್ಪ ಅಶುಭ ಫಲವನ್ನು ನಾವು ಶನೇಶ್ವರನಿಂದ ನಿರೀಕ್ಷಣೆ ಮಾಡ್ಬೋದು. ಅದಾದ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನಿಂದ ಮುಂದೆ ಡಿಸೆಂಬರ್ವರೆಗೂ ಕೂಡ ನೇರ ನಡಿಗೆ ನಡೆಯೋದರಿಂದ ಮತ್ತೆ ಶುಭ ಫಲವನ್ನು ನಿರೀಕ್ಷಣೆ ಮಾಡ್ಬೋದು. ಯಾವ ರೀತಿಯ ಫಲ ಕೊಡ್ತಾನೆ ಶನೇಶ್ವರ ಷಷ್ಠದಲ್ಲಿದ್ದಾಗ, ನಿಮಗೆ ಎಲ್ಲ ರೀತಿಯ ಅನುಕೂಲಗಳು, ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮತ್ತು ದ್ರವ್ಯ ಲಾಭ ಅಂತ ಹೇಳ್ತೀವಿ. ದ್ರವ್ಯ ಲಾಭ ಅಂದರೆ ನಿಮಗೆ ಭೂಮಿ ಸಂಬಂಧಿತ ಲಾಭ ಆಗ್ಬೋದು, ಎಲ್ಲ ನೀವು ಬಂಗಾರ ಬೆಳ್ಳಿಯನ್ನು ಪರ್ಚೇಸ್ ಮಾಡುವಂಥ ನಿಮ್ಮ ಶಕ್ತಿ ಇರುತ್ತೆ ಇವಾಗ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಷ್ಟಗಳು ಕಡಿಮೆ ಆಗ್ತಿರುತ್ತೆ, ಸಡನ್ನಾಗಿ ನಿಮಗೆ ಪ್ರಾಫಿಟ್ ಬರೋದು, ನೀವು ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಬರದೇ ಇರೋ ಕೆಲಸ ಯಾವ್ದು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಅವರಿಂದಾಗಿ ಲಾಭ ಕೂಡ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ತುಂಬ ಉತ್ತಮ ಮಟ್ಟದ ಲಾಭವನ್ನು ಕೂಡ ನಾವಿಲ್ಲಿ ಶನೇಶ್ವರನಿಂದ ನಿರೀಕ್ಷಣೆ ಮಾಡ್ಬೋದು. ಆಮೇಲೆ ಸಂತಾನದಿಂದ ಅನುಕೂಲಗಳು ಕೂಡ ಇಲ್ಲಿ ನಾವು ಶನೇಶ್ವರನಿಂದ ನಿರೀಕ್ಷಣೆ ಮಾಡ್ಬೋದು. ಎಲ್ಲಿಯವರೆಗೆ ಈ ಥರದ ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅಂದರೆ ಏಪ್ರಿಲ್ 30ನೇ ತಾರೀಕಿನವರೆಗೂ. ಅದಾದ ನಂತರ ಏಪ್ರಿಲ್ 30ನೇ ತಾರೀಕಿನ ನಂತರ ಶನೇಶ್ವರ ವಕ್ರತ್ವದ ನಡಿಗೆ ನಡೀತಾರೆ. ಸೊ ಏನಾಗುತ್ತೆ ಅಂದರೆ ಶನೇಶ್ವರ ವಕ್ರತ್ವದ ನಡಿಗೆ ನಡೆದಾಗ ಸ್ವಲ್ಪ ತದ್ವಿರುದ್ಧ ಫಲಗಳನ್ನು ಇಲ್ಲಿ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಶನೇಶ್ವರ ಕಟಕ ರಾಶಿ ಕಟಕ ಲಗ್ನದವರಿಗೆ ಸಪ್ತಮ ಮತ್ತು ಅಷ್ಟಮ ಸ್ಥಾನದ ಅಧಿಪತಿನೂ ಕೂಡ ಇಲ್ಲಿ. ಸೊ ಹಾಗಾಗಿ ಏನಾಗ್ತದೆ ಅಂದರೆ ಸ್ವಲ್ಪ ಪತ್ನಿಯ ಮತ್ತು ಪತಿ ಪತ್ನಿಯರಾಗಿರ್ಬೋದು, ಅವರಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಇರಿಸು ಮುರುಸುಗಳು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಮತ್ತು ಆರೋಗ್ಯದಲ್ಲಿ ಸಡನ್ನಾಗಿ ಏರಿಳಿತಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಹೊಟ್ಟೆ ಸಂಬಂಧಿತ ವ್ಯಾಧಿಗಳು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ, ಗ್ಯಾಸ್ಟ್ರಿಕ್ಸ್ ಅಂತ ಪ್ರಾಬ್ಲಮ್ಸು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ, ಮತ್ತು ನಿಮಗೆ ದೂರದ ಪ್ರಯಾಣದಿಂದ ಸ್ವಲ್ಪ ನಷ್ಟವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಈಗ ಕೆಲಸ ಕಾರ್ಯಗಳ ಮೇಲೆ ಓಡಾಟ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದಾಗಿ ನಿಮಗೆ ಹಣಕಾಸಿನ ಮುಗ್ಗಟ್ಟು, ಸ್ವಲ್ಪ ವಿಪರೀತ ಖರ್ಚುಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಮತ್ತೇನಾಗುತ್ತೆ, ನಿಮಗೆ ಸಹಾಯಕ್ಕೆ ನಿಮಗೆ ಬೇಕಾದಾಗ ಸಂಬಂಧಿಕರಾಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಸ್ವಲ್ಪ ಸಹಾಯಕ್ಕೆ ಬರದೇ ಇರ್ಬೋದು, ಈ ಥರದ್ದೆಲ್ಲ ಶನೇಶ್ವರನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಕೋರ್ಟ್ ಕಚೇರಿ ಸಂಬಂಧಿತ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅದರಲ್ಲಿ ವಿಳಂಬಗಳು ಕೂಡ ಇಲ್ಲಿ ಶನೇಶ್ವರ ಸೂಚಿಸ್ತಾನೆ ಯಾವಾಗ ವಕ್ರತ್ವದ ನಡಿಗೆ ನಡೆದಿದ್ದಾಗ. ಸೊ ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ಕೇರ್ ತೊಗೊಂಡ್ರೆ ಸ್ವಲ್ಪ ಈ ಥರದ ಅಶುಭ ಫಲಗಳಿಂದ ನೀವು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ನಾವಿಲ್ಲಿ ಹೇಳ್ತೀವಿ. ಜೊತೆಗೆ ಯಾವುದೇ ಥರದ ಸ್ವಲ್ಪ ಲೀಗಲ್ ಡಾಕ್ಯುಮೆಂಟ್ಸ್ ಏನಾದರೂ ಸೈನ್ ಮಾಡೋದಕ್ಕಿಂತ ಮುಂಚೆ, ಇಲ್ಲಾದರೆ ಯಾವುದಾದ್ರೂ ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸೋದು ಇಲ್ಲಿ ಸ್ವಲ್ಪ ಹೇಳೋದು ಅನಿವಾರ್ಯ ಅಂತ ಹೇಳ್ತೀನಿ. ಜೊತೆಗೆ ಶನಿಶ್ಚರ ಯಾವಾಗ ಸೆಪ್ಟೆಂಬರ್ 18ನೇ ತಾರೀಕಿಗೆ ವಕ್ರತ್ವದ ನಡಿಗೆ ತ್ಯಾಗ ಮಾಡ್ತಾರೆ, ಮತ್ತೆ ಶುಭ ಫಲವನ್ನು ನಾವು ಶನಿಶ್ಚರನಿಂದ ನಿರೀಕ್ಷಣೆ ಮಾಡ್ಬೋದು. ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ನಿಮಗೆ. ಶನಿಶ್ಚರನು ಕೂಡ ಈ ವರ್ಷ ಮನೆ ಕಟ್ಟುವ ಯೋಗವನ್ನು ಕಲ್ಪಿಸ್ಕೊಡ್ತಾನೆ. ಸೊ 6ನೇ ಮನೆಗಿದ್ದಾಗ ಒಂದು 10 ಮಟ್ಟದ ನಿಮಗೆ ಉತ್ತಮ ಪ್ರಮೋಷನ್ ಕೂಡ ಆಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಹೊಸ ಥರದ ಲಾಭಗಳನ್ನು ಮತ್ತು ಹೊಸ ಹೊಸ ಥರದ ಮಾರ್ಗಗಳನ್ನು ಕೂಡ ಇಲ್ಲಿ ಶನಿಶ್ಚರನಿಂದನೂ ನಾವು ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಶನಿಶ್ಚರ ಷಷ್ಠದಲ್ಲಿದ್ದಾಗ
ಒಂದು ವರ್ಷದಲ್ಲಿ ತುಂಬ ಉತ್ತಮ ಫಲನು ಮತ್ತು ವಕ್ರಿಯಾದಾಗ ಸ್ವಲ್ಪ ಮಿಶ್ರ ಫಲವನ್ನು ಕೂಡ ಇಲ್ಲಿ ಕರುಣಿಸ್ತಾನೆ. ಸೊ ಹಾಗಾಗಿ ಶನಿಶ್ಚರನಿಗೂ ಸ್ವಲ್ಪ ಮಧ್ಯದಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ಜೊತೆಗೆ ರಾಹು ನೋಡಿ, ರಾಹು ಇಲ್ಲಿ ನಿಮಗೇನಾಗಿದೆ ಅಂದರೆ ರಾಶಿಯಲ್ಲೇ ಇದ್ದಾನೆ. ಇವಾಗ ರಾಶಿಯಲ್ಲಿರೋ ರಾಹು, ಗೋಚಾರದ ರಾಹು ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಏನಾಗ್ಬೋದು ಅಂತಂದರೆ, ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ತಾನೆ. ಅಂದರೆ ವಿನಾಕಾರಣ ಟೆನ್ಷನ್ ಮಾಡೋದು, ಸಣ್ಣ ವಿಷಯಕ್ಕೆ ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾ ಇರೋದು, ನಾನಾ ರೀತಿಯ ಸಮಸ್ಯೆಗಳು ಎದುರು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ಈಗ ಒತ್ತಡ ಜಾಸ್ತಿ ಇದ್ದಾಗ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರು, ಯಾವ ರೋಗ ಅಂತಲೂ ಉಲ್ಬಣ ಆದರೆ ಅದನ್ನು ಯಾವ ರೋಗ ಅಂತ ಡೈಗ್ನೋಸ್ ಮಾಡಿ ಕಂಡುಹಿಡಿದು ಆಗದಿರುವಂಥ ಸ್ವಲ್ಪ ಈ ಥರದ್ದು, ಇದರಿಂದಾಗಿ ಮತ್ತಷ್ಟು ಮಾನಸಿಕ ಒತ್ತಡಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಪತ್ನಿಯ ಆರೋಗ್ಯ ಕೆಡುವ ಸಾಧ್ಯತೆ ಕೂಡ ನಾವಿಲ್ಲಿ ರಾಹುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸ್ವಲ್ಪ ಕಲಹಗಳು, ಮತ್ತು ನಿಮ್ಮ ಆಶಾಭಂಗ, ಅಂದರೆ ಆಶಾಭಂಗ ಅಂದರೆ ಏನು ಯೋಚನೆ ಮಾಡಿರ್ತೀವಿ, ಏನು ಕನಸುಗಳನ್ನು ಕಟ್ಟಿರ್ತೀರಾ, ಅದರಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಮಾಡುವ ಸಾಧ್ಯತೆ ರಾಹುವಿನಿಂದ ಇದೆ. ಮತ್ತು ವಿದೇಶ ಪ್ರಯಾಣದಲ್ಲಿ ರಾಹು ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡುವ ಸಾಧ್ಯತೆ, ಹೋಗೋದರಲ್ಲಿ ಪೋಸ್ಟ್ಪೋನ್ ಆಗೋದಿಲ್ಲ, ನಿಮ್ಗೆ ವೀಸಾ ಸಿಗದೇ ಇರ್ಬೋದು, ಇದರಿಂದಾಗಿ ನಿಮಗೆ ಮಾನಸಿಕ ಒತ್ತಡ, ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗಬೇಕು, ನಿಮಗೆ ಆ ಸಮಯದಲ್ಲಿ ಏನಾಗುತ್ತೆ, ವೀಸಾ ಹೋಲ್ಡ್ ಆಗುತ್ತೆ, ಇಲ್ಲಾಂದರೆ ಏನೋ ಒಂದು ಅಡೆತಡೆ ಉಂಟಾಗುತ್ತೆ, ಇದೆಲ್ಲ ರಾಹು ಸೂಚನೆ ಮಾಡ್ತಾನೆ. ಮತ್ತು ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಆದರೆ ರಾಹು ಕೂಡ ಸ್ಥಾನ ಪರಿವರ್ತನೆ ಆಗ್ತಿದೆ ಮಾರ್ಚ್ 7ನೇ ತಾರೀಕಿನಿಂದ, ಇದು ಜನವರಿಯಿಂದ ಮಾರ್ಚ್ 7ನೇ ತಾರೀಕಿನವರೆಗೂ ಈ ಥರದ ಫಲವನ್ನು ರಾಹುವಿನಿಂದ ನಿರೀಕ್ಷೆ ಮಾಡ್ಬೋದು. ಸಂತಾನದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಮತ್ತು ಸಂತಾನದ ಆರೋಗ್ಯದಲ್ಲಿ ಸುಡುವ ಸಮಸ್ಯೆಗಳು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಮತ್ತು ಯಾವುದಾದ್ರೂ ಪ್ರೇಮ ಪ್ರಕರಣ ಇರ್ಬೋದು, ಇಲ್ಲ ಪ್ರೀತಿ ಪ್ರೇಮ ಅಂತ ಇದ್ರೆ ಅದರಲ್ಲಿ ಹಿನ್ನಡೆ ಕೂಡ ರಾಹು ಸೂಚಿಸ್ತಾನೆ. ಸೊ ಇದರಿಂದಾಗಿ ಸ್ವಲ್ಪ ರಾಹು ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಸೊ ಯಾವಾಗ ಮಾರ್ಚ್ 7ನೇ ತಾರೀಕಿನ ನಂತರ ಸ್ಥಾನ ಪರಿವರ್ತನೆ ಆಗುತ್ತೆ, ಸ್ಥಾನ ಪರಿವರ್ತನೆ ಆದಾಗ ಏನಾಗುತ್ತೆ, ದ್ವಾದಶದಲ್ಲಿ ಹೋಗ್ತಾರೆ, ಅಂದರೆ 12ನೇ ಸ್ಥಾನಕ್ಕೆ, ವಕ್ರಿಯ ನಡಿಗೆ ಇರುತ್ತೆ. 12ನೇ ಸ್ಥಾನಕ್ಕೆ ಹೋದಾಗೂ ಮಾರ್ಚ್ 7ರಿಂದ ಡಿಸೆಂಬರ್ವರೆಗೂ ಏನು ರಾಹು ಅಷ್ಟೊಂದು ಗೋಚಾರದಲ್ಲಿ 12ನೇ ಸ್ಥಾನದಲ್ಲಿ ಇದ್ದಾಗೂ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಯಾವ ರೀತಿ ಫಲ ಕೊಡ್ತಾನೆ ಅಂತಂದರೆ, 12ನೇ ಸ್ಥಾನದಲ್ಲಿ ನಾನಾ ರೀತಿಯ ಮಾರ್ಗದಿಂದ ದುಡ್ಡಿನ ನಷ್ಟ, ನೀವು ಕೂಡಿಟ್ಟ ದುಡ್ಡಿನ ನಷ್ಟ. ಯಾವ ರೀತಿ ನಷ್ಟ ಆಗ್ಬೋದು ಅಂತಂದರೆ, ನಿಮ್ಮ ತಂದೆಯ ಆರೋಗ್ಯದ ಮೇಲೆ ಆಗ್ಬೋದು, ಅದರಿಂದಾಗಿ ಸ್ವಲ್ಪ ಸಮಸ್ಯೆಗಳು, ಇಲ್ಲ ಬಡ್ಡಿ ಸಾಲ ತಂದಿರೋದು ಅದಕ್ಕೆ ಬಡ್ಡಿಗೆ ದುಡ್ಡು ಹೋಗುವುದು, ಅಂದರೆ ಒಟ್ಟು ದುಡ್ಡು ಖರ್ಚಾಗ್ತಾ ಇರುತ್ತೆ. ಜೊತೆಗೆ ನಿಮ್ಮ ಭೂಮಿ ಸಂಬಂಧಿತ ಆಗಲಿ, ಇಲ್ಲ ವಾಹನಗಳಿಂದ ಆಗಲಿ, ಕುಟುಂಬದವರಿಂದ ಆಗಲಿ, ವಿಪರೀತ ಖರ್ಚುಗಳು ಬರುವುದು, ಭೂಮಿ ಸಂಬಂಧಿತ ಸಮಸ್ಯೆಗೆ ನೀವು ಕೋರ್ಟು ಕಚೇರಿ ವಾದ ವಿವಾದಗಳ ಮೇಲೆ, ಇಲ್ಲ ಡಾಕ್ಯುಮೆಂಟೇಷನ್ ಮೇಲೆ ವಿಪರೀತ ಖರ್ಚುಗಳನ್ನು ಕೂಡ ರಾಹು ಇಲ್ಲಿ ಖರ್ಚನ್ನು ಮಾಡಿಸ್ತಾನೆ. ಸೊ ಹಾಗಾಗಿ ರಾಹು ದ್ವಾದಶದಲ್ಲಿರೋದು ಅಷ್ಟೊಂದು ಒಳ್ಳೆಯ ಫಲವನ್ನು ಇಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ರಾಹುಗೆ ಇಲ್ಲಿ ನೀವು ಇಡೀ ವರ್ಷ ಸ್ವಲ್ಪ ಕೇರ್ಫುಲ್ ಆಗಿರೋದು ಆಸೆ, ಮತ್ತು ರಾಹುಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಅಂತ ನಾವು ಹೇಳ್ತೀವಿ. ಜೊತೆಗೆ ಕೇತು ಸಪ್ತಮದಲ್ಲಿದ್ದಾನೆ, ಕೇತು ಸಪ್ತಮದಲ್ಲಿದ್ದಾಗ ಕೂಡ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಇಲ್ಲಿ ಕೊಡೋದಿಲ್ಲ. ಏನಾಗುತ್ತೆ, ಕೇತು ಸಪ್ತಮದಲ್ಲಿದ್ದಾಗ ಏನಾಗುತ್ತೆ, ಸ್ವಲ್ಪ ಪತಿ ಹಾಗೂ ಪತ್ನಿಯ ಆರೋಗ್ಯದ ಮೇಲೆ ವ್ಯತ್ಯಾಸಗಳಾಗುವ ಸಾಧ್ಯತೆ ಇರುತ್ತೆ. ಮತ್ತು ರೋಗಗಳು ಉಲ್ಬಣ ಆಗುತ್ತೆ, ಅಂದರೆ ಹೊಟ್ಟೆ ಸಂಬಂಧಿತ ರೋಗಗಳು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಅಂದರೆ ಗ್ಯಾಸ್ಟ್ರಿಕ್ಕು ಆಗ್ಬೋದು, ಈಗ ಸ್ತ್ರೀಯರಿಗೆ ಅಂದರೆ ಅವರಿಗೆ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಸರ್ಜರೀಸ್ ಆಗ್ಬೋದು, ಸಿಜರಿನ್ ಆಗುವಂಥ ಸಾಧ್ಯತೆ ಇರುತ್ತೆ. ಗರ್ಭಕೋಶಕ್ಕೆ ಸ್ವಲ್ಪ ತೊಂದರೆಗಳಾಗುತ್ತೆ, ಪತಿ ಪತ್ನಿಯರೆಲ್ಲ ಅನ್ಯೋನ್ಯತೆ ಇರೋದಿಲ್ಲ, ಸ್ವಲ್ಪ ಸುಖಕ್ಕೆ ಕೊರತೆ ಇರುತ್ತೆ. ಸೊ ಏನಾಗುತ್ತೆ, ಸಪ್ತಮದಲ್ಲಿದ್ದಾಗ ಸ್ವಲ್ಪ ಪ್ರೇಮ ಪ್ರಕರಣಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ, ಪ್ರೀತಿ ಪ್ರೇಮ ಅಂಥೇಳಿ. ಅದರಿಂದಾಗಿ ಕೆಲವೊಬ್ಬರು ಮನೆ ತಮ್ಮ ಸ್ವಇಚ್ಛೆ ಪ್ರಕಾರ ಮನೆ ಬಿಟ್ಟು ಈಗ ಯಾವುದೋ ಸಂಬಂಧ ಬೆಳೆಸ್ಕೊಂಡು ಆಚೆ ಹೋಗಿ ಮದುವೆ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಧರ್ಮದ ಬಗ್ಗೆ ಸ್ವಲ್ಪ ಗೌರವ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೀತಿಯೆಲ್ಲ ನಾವು ಸಪ್ತಮದಲ್ಲಿದ್ದಾಗ ನಾವು ಕೇತುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಮತ್ತು ಅನೈತಿಕ ಸಂಬಂಧನೂ ಕೂಡ ಕೇತು ಇಲ್ಲಿ ತೋರಿಸ್ಕೊಡ್ತಾನೆ. ಸೊ ಹಾಗಾಗಿ ಕೇತು ಕೂಡ ಸಪ್ತಮದಲ್ಲಿ ಮಾರ್ಚ್ 7ನೇ ತಾರೀಕಿನವರೆಗೂ ಈ ರೀತಿಯ ಫಲಗಳನ್ನು ಕೊಡ್ತಿದ್ದಾನೆ. ಅದಾದ ನಂತರ ಮಾರ್ಚ್ ನಂತರ ಸ್ಥಾನ ಪರಿವರ್ತನೆ ಇದೆ. ಸ್ಥಾನ ಪರಿವರ್ತನೆ ಆದಾಗ ಏನಾಗುತ್ತೆ ಅಂದರೆ, ಷಷ್ಠಕ್ಕೆ ಬರ್ತಾರೆ, ಅಂದರೆ 6ನೇ ಮನೆಗೆ. 6ನೇ ಮನೆ ಬಂದಾಗಿರುವಂಥ ಅದ್ಭುತವಾದ ಫಲವನ್ನೇ ನಾವು ಇಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಕೇತು 6ನೇ ಮನೆಯಲ್ಲಿ ತುಂಬ ಉತ್ತಮವಾದ ಫಲವನ್ನು ಕೊಡ್ತಾನೆ. ಏನು ಕೊಡ್ತಾನೆ ಅಂತಂದರೆ, ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಹೊಸ ಹೊಸ ಥರದ ನಿಮಗೆ ಧನವನ್ನು ಅರ್ನ್ ಮಾಡುವಂಥ ಕೆಪಾಸಿಟಿ ಮತ್ತು ಹೊಸ ಮಾರ್ಗವನ್ನು ಸೂಚಿಸ್ತಾನೆ. ಯಾವ ರೀತಿ ಮಾರ್ಗವನ್ನು ಸೂಚಿಸ್ತಾನೆ ಅಂತಂದರೆ, ನಿಮಗೆ ಇಲ್ಲಿ ಕೇತು ನಿಮ್ಮ ಕುಟುಂಬದವರಿಂದ ಸಹಾಯ ಬರ್ಬೋದು, ಅದರಿಂದಾಗಿ ನಿಮಗೆ ಒಳ್ಳೆಯ ಹಣಕಾಸಿನ ಅನುಕೂಲ ಕೂಡ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ, ನಿಮಗೆ
ಹಣಕಾಸಿನ ಸ್ಥಿತಿ ಉತ್ತಮ ಆದಾಗ ನಿಮಗೆ ಯಾವುದೇ ರೀತಿಯ ಖರ್ಚುಗಳಲ್ಲಿ ಸ್ವಲ್ಪ ಕಡಿತ ಮಾಡ್ತಾ ಹೋಗ್ತೀರಾ, ಅಂದರೆ ಅನಾವಶ್ಯಕವಾಗಿ ಖರ್ಚುಗಳಿದ್ದರೆ ಅದೆಲ್ಲ ತುಂಬ ಕಡಿಮೆ ಮಾಡ್ತಾ ಹೋಗೋದು, ಇದರಿಂದಾಗಿ ಮತ್ತೆ ಸ್ವಲ್ಪ ಹಣವನ್ನು ಕೂಡಿಸ್ತಾ ಬರ್ತೀರಾ. ಸೊ ಹಾಗಾಗಿ ಶನಿ ಕೇತು ನಿಮಗೆ ತುಂಬ ಉತ್ತಮ ಫಲವನ್ನು ಷಷ್ಠದಲ್ಲಿ ಕೊಡ್ತಾನೆ. ಮತ್ತು ಈಗ ರೋಗ ತುಂಬ ಲಾಂಗ್ ಟರ್ಮ್ ಡಿಸೀಸಸ್ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾನೆ, ಇದರಿಂದಾಗಿ ಕೇತು ತುಂಬ ಉತ್ತಮ ಫಲವನ್ನು ಷಷ್ಠದಲ್ಲೇ ಕೊಡ್ತಾನೆ. ಮತ್ತು ಈಗ ಧರ್ಮ ಕಾರ್ಯಗಳ ಮೇಲೆ ಸ್ವಲ್ಪ ನಂಬಿಕೆ ಇದೆಲ್ಲನೂ ಕೂಡ ತುಂಬ ಉತ್ತಮವಾಗಿ ನೀವು ಧರ್ಮದ ಬಗ್ಗೆ ತಿಳ್ಕೊಳ್ಳೋದು, ಧರ್ಮ ಯಾರು ಧರ್ಮಾಧಿಕಾರಿಗಳಿರ್ತಾರೆ ಧರ್ಮದರ್ಶಿಗಳಿರ್ತಾರೆ ಅಂಥವ್ರಿಗೆ ಒಂದು ಉತ್ತಮ ಮಟ್ಟ, ಒಂದು ಗೌರವ, ಒಂದು ನಿಮ್ಮ ಮಾತಿನಿಂದಾಗಿ ಅಂದರೆ ನಿಮ್ಮ ಮಾತಿಗೆ ತುಂಬ ಬೆಲೆ ಇರುತ್ತೆ, ನಿಮ್ಮ ಮಾತಿನಿಂದಾಗಿ ಎಲ್ಲರೂ ನಿಮ್ಮ ಮಾತನ್ನು ನಡೆಯುವಂತೆ ನಿಮ್ಮ ಮಾತಿನ ವಾಣಿಯಲ್ಲಿ ಅಷ್ಟೊಂದು ಗಾಂಭೀರ್ಯತೆ ಮತ್ತು ಆ ಬಲ ಇರುತ್ತೆ, ಅದರಿಂದಾಗಿ ನಿಮ್ಮ ಸ್ಥಾನಮಾನ ಗೌರವ ಕೂಡ ಇಲ್ಲಿ ಕೇತುವಿನಿಂದ ನಾವು ಷಷ್ಠದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಸೊ ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ತಕ್ಕ ಮಟ್ಟಿಗೆ ಗಣನೀಯವಾಗಿ ಅಂದರೆ ಯಾವುದಾದ್ರು ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಸಂಬಂಧಿತ ಇದ್ದರೆ ಕೇತು ನಿಮಗೆ ಇಲ್ಲಿ ಉತ್ತಮ ಫಲವನ್ನೇ ನಿರೀಕ್ಷೆ ಕೊಡಬಹುದು, ಯಾಕಂದರೆ ಅವನು ಷಷ್ಠದಿದ್ದಾಗ ತುಂಬ ಉತ್ತಮ ಫಲವನ್ನು ಕೊಡ್ತಾನೆ. ಸೊ ಹಾಗಾಗಿ ಒಟ್ಟಾರೆ ಈ ಕಟಕ ರಾಶಿಗೆ ಉತ್ತಮ ಫಲ ಅಂತ ಹೇಳ್ಬೋದು. ಜೊತೆಗೆ ರವಿಯ ಸ್ಥಾನ ಜನವರಿಯಿಂದ ಮಾರ್ಚ್ 15ರವರೆಗೆ ಸ್ವಲ್ಪ ಸಾಧಾರಣ ಫಲ ಇರುತ್ತೆ, ಅಂದರೆ ಸ್ವಲ್ಪ ನಿಮ್ಮ ಮನೋಬಲದಲ್ಲಿ ಮತ್ತು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇರೋದಿಲ್ಲ. ಯಾವುದೇ ರೀತಿಯ ಸರ್ಕಾರ ಸಂಬಂಧಿತ ಕೆಲಸಗಳಾಗ್ಬೋದು, ನಿಮ್ಮ ಮನೋಬಲ ಇರ್ಬೋದು, ನೀವು ಯಾವುದೇ ಒಂದು ಕಾಂಟ್ರಾಕ್ಟ್ ತಗೋತಾ ಇರ್ಬೋದು, ನೀವು ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಒಂದು ಸಾಧಾರಣ ಮಟ್ಟದ ಏಳಿಗೆ ಇರುತ್ತೆ. ಅದಾದ ನಂತರ ಸ್ವಲ್ಪ ನಿಮಗೆ ಮಾರ್ಚಿಂದ ಜೂನ್ವರೆಗೂ ತುಂಬ ಉತ್ತಮ ಮಟ್ಟದ ಒಂದು ಫಲವನ್ನು ನಾವು ಇಲ್ಲಿ ರವಿಯಿಂದ ನಿರೀಕ್ಷೆ ಮಾಡ್ಬೋದು. ಆವಾಗ ನಿಮಗೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಪೊಸಿಷನ್ ಆಗ್ಬೋದು, ಮತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಒಳ್ಳೆಯ ಪ್ರಮೋಷನ್ ಸಿಗ್ಬೋದು, ಗೌರ್ಮೆಂಟ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನ ಮಾಡ್ತಿದ್ರೆ ಒಂದು ಅವಕಾಶಗಳನ್ನು ಸಿಗ್ಬೋದು, ಇದೆಲ್ಲ ಕೂಡ ನಾವು ರವಿಯಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡೋದು. ಅದಾದ ನಂತರ ಸ್ವಲ್ಪ ವರ್ಷವಿಡಿಯೆಲ್ಲ ಜೂನ್ ನಂತರ ವರ್ಷವಿಡಿಯೆಲ್ಲ ಮಿಶ್ರ ಫಲವನ್ನು ಕೊಡ್ತಾನೆ. ಒಟ್ಟಾರೆ ರವಿಯಿಂದ ಒಂದು ರೀತಿಯ ಮಿಶ್ರ ಫಲ ಈ ವರ್ಷ ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಕುಜನ ಸ್ಥಿತಿ ಏನಾಗಿದೆ ಅಂದರೆ ಜನವರಿಯಿಂದ ಮಾರ್ಚ್ವರೆಗೂ ಸ್ವಲ್ಪ ಉತ್ತಮ ಮಟ್ಟದ ಫಲವನ್ನು ಕೊಡ್ತಾನೆ, ಅಂದರೆ ನಿಮಗೆ ಒಂದು ಕಾರ್ಯ ಮಾಡುವ ಪ್ರವೃತ್ತಿ ಮತ್ತು ಮನೋಬಲದ ಕೊರತೆ ಇರೋದಿಲ್ಲ. ಆಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಯಾರು ಮಾಡೋಕ್ಕೆ ಇಷ್ಟಪಡ್ತಾರೆ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ IAS IPS KS ಇದೆಲ್ಲ ತುಂಬ ಉತ್ತಮವಾದ ಪ್ರದರ್ಶನ ನಾವು ಕುಜನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನೇವಿ ಆರ್ಮಿ ಯಾರಾದರೂ ಭರ್ತಿ ಆಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಭರ್ತಿ ಆಗಬೇಕಾದ್ರೆ ಅವರಿಗೆ ಒಂದು ಸದಾವಕಾಶವನ್ನು ನಾವು ಕುಜನಿಂದ ಇಲ್ಲಿ ಉತ್ತಮವಾದ ಫಲವನ್ನೇ ನಿರೀಕ್ಷಿಸಿದಂಥ ಧೈರ್ಯ ಚೆನ್ನಾಗಿರುತ್ತೆ ಅವರಿಗೆ, ಮುನ್ನುಗ್ಗುವಿಕೆ ಕಾರ್ಯ ಮಾಡುವ ಪ್ರವೃತ್ತಿ ಇದೆಲ್ಲ ಕೂಡ. ಮತ್ತು ಸ್ಪೆಷಲಿ ವರ್ಕ್ ರಿಲೇಟೆಡ್ ಯಾವುದಾದ್ರೂ ವರ್ಕ್ಗೆ ನೀವೆಲ್ಲ ಪ್ರಯತ್ನ ಪಡ್ತಾ ಇದ್ರೆ ತುಂಬ ಉತ್ತಮವಾದ ಫಲವನ್ನು ನಾವು ಇಲ್ಲಿ ಕುಜನಿಂದ ನಿರೀಕ್ಷಣೆ ಮಾಡೋದು. ಮೇ ನಂತರ ಮಿಶ್ರ ಫಲ ಇರುತ್ತೆ, ಆ ಮಿಶ್ರ ಫಲದಲ್ಲೂ ಕೂಡ ನಿಮಗೆ ಏರಿಳಿತ ಇರುತ್ತೆ, ಆದರೂ ಕೂಡ ಕುಜನಿಂದ ಉತ್ತಮವಾದ ಫಲ. ಗುರು ಪಂಚಮ ಸ್ಥಾನದಲ್ಲಿರೋದು ಕುಜನ ಮನೆ ಇರೋದ್ರಿಂದ ಸ್ವಲ್ಪ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಕೊಡುವಂಥ ಪ್ರಯತ್ನ ಕುಜನಿಂದನೂ ಆಗ್ಬೋದು. ಸೊ ಹಾಗಾಗಿ ಕುಜ ಕೂಡ ತುಂಬ ಉತ್ತಮ ಫಲವನ್ನೇ ಕೊಡ್ತಿದ್ದಾನೆ ಇಡೀ ವರ್ಷ. ಆದರೆ ಬುಧ ಏನಂತ ವರ್ಷವಿಡೀ ಏನಾಗುತ್ತೆ ಸಾಧಾರಣ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಯಾವ ರೀತಿ ಅಂತಂದರೆ ಬುಧನ ಸ್ಥಿತಿ ಈ ವರ್ಷ ತುಂಬ ಏರಿಳಿತದಿಂದಿದೆ, ಯಾಕಂದರೆ ಒಂದೊಂದು ತಿಂಗಳಲ್ಲಿ ಮೂರು ಸರಿ ಅಸ್ತರ ಆಗ್ತಿದ್ದಾನೆ. ಹಾಗಾಗಿ ಯಾವ ರೀತಿಯ ಫಲಗಳನ್ನು ಬುಧನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಅಂತಂದರೆ, ನೀವು ಕಾರ್ಯ ಮಾಡುವ ಪ್ರವೃತ್ತಿ ಅಂದರೆ ನಿಮ್ಮಲ್ಲಿ ಆ ಇಚ್ಛಾಶಕ್ತಿಯ ಕೊರತೆ ಆಗುವ ಸಾಧ್ಯತೆ ಇರುತ್ತೆ. ಏನಾಗುತ್ತೆ ಅಂದರೆ ನೀವು ಮುನ್ನುಗ್ಗೋದಿಲ್ಲ, ಕೂತಲ್ಲಿ ಯೋಚನೆ ಮಾಡ್ದಂಗೆ ಆಗಬೇಕು, ನೀವು ಒಂದೇ ಸ್ಥಳದಲ್ಲಿ ಕೂತಿರ್ತೀರ, ಕೂತಲ್ಲೇ ಆಗಬೇಕು ಅಂದರೆ ಈ ಕೆಲಸಗಳಾಗುವುದು ಸ್ವಲ್ಪ ಕಠಿಣ ಅಂತ ಹೇಳ್ತೀವಿ. ಮತ್ತು ನೀವು ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ ಆಗ್ಬೋದು, ಯಾವುದೇ ರೀತಿಯ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಇರ್ಬೋದು, ಇದೇನೇ ಮಾಡ್ತಿದ್ರು ಕೂಡ ನೀವು ತುಂಬ ಎಚ್ಚರಿಕೆಯಿಂದ ಡಾಕ್ಯುಮೆಂಟೇಷನ್ ಮತ್ತು ನೀವು ಶ್ಯೂರಿಟಿ ಅಂತ ಯಾರಿಗಾದರೂ ಕೊಡೋಕ್ಕೆ ಹೋದರೆ ಅದು ಕೋರ್ಟ್ ಮೆಟ್ಲು ಹತ್ತುವ ಸಾಧ್ಯತೆಗಳು ಇಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಮತ್ತು ನಿಮ್ಮ ಸಂಬಂಧಿಕರಿಂದ ಆಗ್ಬೋದು, ನಿಮ್ಮ ಸಹೋದ್ಯೋಗಿಗಳಿಂದ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಂದ ಆಗ್ಬೋದು, ಅವರಿಂದ ನೀವು ಏನಾದರೂ ಸಹಾಯ ಹಸ್ತ ನಿರೀಕ್ಷಣೆ ಮಾಡ್ತಿದ್ರೆ ಅದರಿಂದ ಏರಿಳಿತ ಆಗುವ ಸಾಧ್ಯತೆ ಇರುತ್ತೆ. ಅವರು ಇಂಥ ಪೊಸಿಷನಲ್ಲಿ ಬರ್ಬೋದು, ಅವ್ರು ನಿಮ್ಗೆ ಸಹಾಯ ಮಾಡದೇ ಇರುವಂಥ ಸಿಚುವೇಷನಲ್ಲಿ ಇರುವ ಸಾಧ್ಯತೆ ಇರುತ್ತೆ, ಅವ್ರ ಮಾತಿಗೆ ಕೊಟ್ಟಂಗೆ ನಡೆಯೋದು ಕಷ್ಟವಾಗುವ ಸಾಧ್ಯತೆ ಯಾಕೆ ಬುಧನಿಂದ ನಾವು ನೋಡ್ಬೋದು. ಸ್ವಲ್ಪ ಎಲ್ಲ ರೀತಿಯ ಕೆಲಸಗಳಲ್ಲಿ ಲೀಗಲ್ ಬ್ಯಾಟಲ್ಸಲ್ಲಿ ಸ್ವಲ್ಪ ಡಾಕ್ಯುಮೆಂಟೇಷನ್ ಚೆಕ್ ಮಾಡೋದಿಲ್ಲಿ ಬುಧನಿಂದ ಅವಶ್ಯಕತೆ ಅಂತ ಹೇಳ್ತೀವಿ. ಶೇರ್ ಮಾರ್ಕೆಟ್ ತುಂಬ ಏರಿಳಿತ ಇರುತ್ತೆ, ನೀವು ಗ್ಯಾಂಬ್ಲಿಂಗು ಮತ್ತು ಈ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹೂಡಿದರೆ ಸ್ವಲ್ಪ ಮಟ್ಟಿಗೆ ನೀವು ಹಿನ್ನಡೆ ಮತ್ತು ಸ್ವಲ್ಪ ಮಟ್ಟಿಗೆ ಲಾಭ ಇದ್ದಿದ್ದನ್ನು ಬಡಿಬೋದು, ಆದರೆ ಲಾಭದ ಮಟ್ಟ ತುಂಬ ಕಮ್ಮಿ ಇರುತ್ತೆ. ಸಡನ್ನಾಗಿ ವೇರಿಯೇಷನ್ಸು ಆಗ್ತಾರದೆಲ್ಲ ನಾವಿಲ್ಲಿ
ಬುಧನಿಂದ ಕೂಡ ನಿರೀಕ್ಷಣೆ ಮಾಡ್ಬೋದು. ಹಾಗಾಗಿ ಒಟ್ಟಾರೆ ಸ್ವಲ್ಪ ಬುಧನಿಗೆ ಪರಿಹಾರ ಮಾಡಿಕೊಂಡು ಮತ್ತು ನಿಮ್ಮ ವಾಣಿ ಮೇಲೆ, ನಿಮ್ಮ ಯೋಚನೆ ಶಕ್ತಿ ಮೇಲೆ, ನಿಮ್ಮ ಕಾರ್ಯ ಮಾಡುವ ಪ್ರವೃತ್ತಿ ಮೇಲೆ ಇಡೀ ವರ್ಷ ಬುಧನ ಇಂಪ್ಯಾಕ್ಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಥಿರವಾದ ಮನಸ್ಸು ಮತ್ತು ಮಾನಸಿಕ ಸ್ಥಿತಿ ಚೆನ್ನಾಗಿಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದ್ಸರಿ ಪ್ಲ್ಯಾನಿಂಗ್ ಅನ್ನೋದು ಏನಿರುತ್ತಲ್ಲ, ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು ಇಡೀ ವರ್ಷ. ಸೊ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನೀವು ಅದಕ್ಕೊಂದು ತಕ್ಕ ಪರಿಹಾರ, ನಿಮ್ಮ ಪ್ರಾಜೆಕ್ಟ್ ಇರ್ಬೋದು, ನೀವು ಮನೆ ಕಟ್ಟೋದಿರ್ಬೋದು, ನೀವು ಯಾವುದೋ ನಿಮ್ಮ ಹೆಲ್ತ್ ಬಗ್ಗೆ ಪ್ಲ್ಯಾನ್ ಮಾಡ್ತಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಪ್ಲ್ಯಾನ್ ಮಾಡ್ತಿರ್ಬೋದು, ಯಾವುದೇ ರೀತಿಯ ಪ್ಲ್ಯಾನ್ ಇದ್ದರೂ ಕೂಡ ನೀವು ಅದರ ಬಗ್ಗೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿರೋದು ತುಂಬ ಉತ್ತಮ ಅಂತ ಹೇಳ್ತೀವಿ. ಜೊತೆಗೆ ಶುಕ್ರ ಕೂಡ ತುಂಬ ಉತ್ತಮವಾದ ಫಲವನ್ನೇ ಕೊಡ್ತಿದ್ದಾನೆ ಕಟಕ ರಾಶಿಯವರಿಗೆ. ಜನವರಿಯಿಂದ ಮತ್ತು ಫೆಬ್ರವರಿವರೆಗೆ ಸ್ವಲ್ಪ ಉತ್ತಮ ಫಲ, ಮಿಶ್ರ ಫಲ ಕೊಡ್ತಾನೆ. ಯಾವ ರೀತಿ ಫಲ ಕೊಡ್ತಾನೆ ಅಂದರೆ, ಸ್ವಲ್ಪ ಇವರಿಗೆ ಒಂದು ಹಂತದ ಮಟ್ಟಿದ ಮನೆ ಕಟ್ಟುವುದರಲ್ಲಿ ಸಹಾಯ ಕೂಡ ಆಗುತ್ತೆ. ಮನೆ ಕಟ್ಟು ಯೋಗ ಕೂಡ ಇವರಿಗೆ ಕಲ್ಪಿಸುವ ಸಾಧ್ಯತೆ ಇರುತ್ತೆ. ಮತ್ತು ವಾಹನವನ್ನು ಖರೀದಿ ಮಾಡುವಂಥ ಯೋಗ, ದೊಡ್ಡದಿಲ್ಲ ಅಂದರೆ ಚಿಕ್ಕ ವಾಹನ ಕೂಡ ಖರೀದಿ ಮಾಡುವಂಥ ಯೋಗ ಶುಕ್ರನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಮಟ್ಟದ ಅಭಿವೃದ್ಧಿ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡಬೇಕಾಗುತ್ತೆ. ಒಂದು ಯಾರು ಈ ಶುಕ್ರನ ಸಂಬಂಧಿತ ವ್ಯಾಪಾರ ವ್ಯವಹಾರ ಇರ್ಬೋದು, ಅಂದರೆ ಈಗ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಈಗ ಶುಕ್ರನ ಸಂಬಂಧಿತ ಈಗ ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಆಮೇಲೆ ಗೋಲ್ಡ್ ಮರ್ಚೆಂಟ್ಸು, ಇವರೆಲ್ಲ ಈ ಶುಕ್ರ ಸಮಯದ ಫ್ಲವರ್ ಯಾರು ಮಾಡ್ತಿದ್ದಾರೆ ಅಂದ್ರೆ ಈಗ ಹೂವಿನ ವ್ಯಾಪಾರಗಳು ಮಾಡ್ತಿರ್ಬೋದು, ಈ ಎಲ್ಲ ರೀತಿಯ ಶುಕ್ರನ ಸಂಬಂಧಿತ ಯಾರ್ಯಾರು ಏನೇನು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಒಂದು ಉತ್ತಮವಾದ ಗಣನೀಯ ಲಾಭ ಕೂಡ ಈ ವರ್ಷ ಶುಕ್ರನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಕಟಕ ರಾಶಿಯವರಿಗೆ ತುಂಬ ಉತ್ತಮ ಫಲವಂತೆ ನಾವಿಲ್ಲಿ 2019 ನಿರೀಕ್ಷಣೆ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ 2019 ಕಟಕ ರಾಶಿಯವರಿಗೆ ಉತ್ತಮ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರೊಂದಿಗೆ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.